ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಆರಾಧ್ಯ ದೇವ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಯುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಸಂಪೂರ್ಣವಾಗಿ ಕೆಲವೊಂದು ಅನುಷ್ಠಾನಗಳ ಬಗ್ಗೆ ಹೇಳ್ತೀನಿ, ಮತ್ತು ವ್ರತಗಳ ಬಗ್ಗೆಯೂ ಕೂಡ ನಾನು ಹೇಳ್ತೀನಿ. ನಾನು ಹೇಳಿದಂಥ ಒಂದು ವ್ರತದಲ್ಲಿ ನನ್ನ ಸಬ್ಸ್ಕ್ರೈಬರ್ ಸವಿತಾ ಅನ್ನೋರು ಆ ಒಂದು ವ್ರತವನ್ನು ಮಾಡಿ ಅವರ ಗೌರ್ಮೆಂಟ್ ಜಾಬನ್ನು ಕೂಡ ಪಡ್ಕೊಂಡಿದ್ದಾರೆ. ಅದ ಅವರ ಜೀವನದಲ್ಲಿ ಆದ ಒಂದು ಪವಾಡವನ್ನು ಚಿಕ್ಕದಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಯಾವ ಒಂದು ಅನುಷ್ಠಾನ ಅಥವಾ ವ್ರತನ ಮಾಡಿದ್ರು, ಅವರು ಹೇಗೆಲ್ಲ ನಡೀತು, ಅವ್ರಿಗೆ ಯಾವ ಒಂದು ಗೌರ್ಮೆಂಟ್ ಜಾಬ್ ಸಿಕ್ತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸ್ನೇಹಿತರೆ, ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ಬರೆದು ತಿಳಿಸಬಹುದು. ನನಗೆ ರಿಪೀಟೆಡಾಗಿ ಬರ್ತಾನೆ ಇರುವಂಥ ಒಂದು ಕ್ವೆಶನ್ ಅಂತಂದರೆ, ನನಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು, ಅದಕ್ಕೆ ಏನು ಮಾಡಲಿ ಮೇಡಮ್ ಅಂತ ಕೇಳ್ತಾನೆ ಇರ್ತೀರಾ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ ಪ್ರೀತಿ ಸಂಬಂಧಿತ ಸಮಸ್ಯೆಗಳಿಗೆ ಮಂತ್ರ ಮತ್ತು ಯಂತ್ರದಿಂದ ಶಾಶ್ವತ ಪರಿಹಾರನ ನೀಡ್ತಾರೆ. ಇಲ್ಲಿ ಡಿಸ್ಪ್ಲೇ ಆಗುವಂಥ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಪ್ರೀತಿಯಲ್ಲಿ ತೊಂದರೆ, ವ್ಯಾಪಾರ ಅಭಿವೃದ್ಧಿ, ಹಣಕಾಸಿನ ಸಮಸ್ಯೆ, ಮದುವೆ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಆರೋಗ್ಯದಲ್ಲಿ ತೊಂದರೆ, ಗಂಡ ಹೆಂಡತಿ ಕಿರಿಕಿರಿ, ಡಿವೋರ್ಸ್ ಸಮಸ್ಯೆ, ಶತ್ರುಗಳಿಂದ ತೊಂದರೆ ಆಗ್ತಿದ್ದಾಗ, ವಾಮಾಚಾರ ನಿಮ್ಮ ಮೇಲೆ ಪ್ರಯೋಗವಾದಾಗ, ಎಲ್ಲ ರೀತಿ ಇವರು ನಿಮ್ಮ ಫೋನಿನ ಮೂಲಕ ಪರಿಹಾರನ ತಿಳಿಸ್ತಾರೆ. ಹಾಗೆ ಇವರನ್ನ ಡೈರೆಕ್ಟಾಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಡಿಸ್ಪ್ಲೇ ಆಗುವಂಥ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸ್ನೇಹಿತರೆ, ನಿಮ್ಮ ಸಮಸ್ಯೆ ಏನೇ ಇದ್ದರೂ ಇವರ ಬಳಿ ಹೇಳ್ಕೊಳ್ಳಿ, ಖಂಡಿತ ಶಾಶ್ವತವಾಗಿ ಪರಿಹಾರನ ಪಡ್ಕೋಬಹುದು. ಸ್ನೇಹಿತರೆ, ನಾನಾ ಥರ ತುಂಬ ಜನರು ಇವರಿಂದ ಪರಿಹಾರನ ಪಡೆದುಕೊಂಡಿದ್ದಾರೆ. ತುಂಬ ಎಷ್ಟೋ ಜನರ ಕನಸು ನನಸಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಫ್ರೆಂಡ್ಸ್, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸವಿತಾ ಅನ್ನೋರು ಕಾಲ್ ಮಾಡಿ ಹೇಳ್ತಾರೆ, ನೀವು ಹೇಳಿದಂಥ ವ್ರತನ ನಾನು ಮಾಡಿದೆ ಮೇಡಮ್, ಅದೇ ರೀತಿ ನನ್ನ ಜೀವನದಲ್ಲಿ ಸಕ್ಸಸ್ ಕೂಡ ಆಯಿತು ಅಂತ ಹೇಳ್ತಾರೆ. ನನಗೆ ತುಂಬಾ ಖುಷಿ ಆಗುತ್ತೆ. ನಾನು ಎಲ್ಲೋ ಒಂದು ಮಾಡುವಂಥದ್ದು, ನನ್ನ ಜೀವನದಲ್ಲಿ ನಾನು ರಾಯರಿಗೆ ಹೇಗೆ ಪೂಜೆ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಷ್ಟೇ. ಅದನ್ನು ನೀವು ಕೂಡ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ನೋಡಿದ್ರಿ ಅಲ್ವಾ, ಅಷ್ಟೇ ಖುಷಿ ಆಯಿತು ಅಂತಲೇ ಹೇಳಿದೆ. ಹಾಗೆ ನನ್ನಿಂದ ಒಬ್ಬರಿಗೋ ಇಬ್ಬರಿಗೋ ಅವರ ಲೈಫು ಚೇಂಜ್ ಆಗ್ತಲ್ಲ, ಅಷ್ಟು ಸಾಕು, ನನ್ನ ಜನ್ಮ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ. ಎಲ್ಲರೂ ನನಗೆ ಕಾಲ್ ಮಾಡಿ ಹೇಳಿದಾಗ ನೀವು ಹೇಳೋ ರೀತಿಯೆಲ್ಲ ಮಾಡ್ತೀವಿ, ಏನೋ ಒಂದು ರೀತಿ ಪಾಸಿಟಿವಿಟಿ ಅಂತ ಅನಿಸ್ತಾ ಇರುತ್ತೆ ಮನಸ್ಸಿಗೆ ಅಂತ ಹೇಳ್ತಾ ಇರ್ತಾರೆ. ತುಂಬ ಖುಷಿ ಆಗ್ತಾ ಇರುತ್ತೆ. ಸವಿತಾ ಅನ್ನೋರು ಕಾಲ್ ಮಾಡ್ತಾರೆ ನನಗೆ, ಅವರಿಗೆ ಆರ್ಮಿನಲ್ಲಿ ಅಂದರೆ ಮಿಲಿಟ್ರಿನಲ್ಲಿ ಕೆಲಸ ಸಿಗುತ್ತೆ. ಒಂದು ಆರ್ಮಿನಲ್ಲಿ ದೇಶಕ್ಕಾಗಿ ಸೈನಿಕರ ಹತ್ರ ಒಂದು ಏನೋ ಒಂದು ಹೆಡ್ ಕಾನ್ಸ್ಟೇಬಲ್ ಆಗಿ ಅವರಿಗೆ ಕೆಲಸ ಸಿಗುತ್ತೆ. ತುಂಬಾ ಖುಷಿ ಪಡುವಂಥ ವಿಷಯ ಅಂತಲೇ ಹೇಳ್ಬೋದು. ಅದು ಹೆಣ್ಮಗಳಾಗಿ ಅಲ್ಲಿ ಜಾಬ್ ಮಾಡೋದಂದರೆ ಅಷ್ಟು ಸಾಮಾನ್ಯ ಅಲ್ಲ. ಅಲ್ಲಿ ಯಾವುದೇ ರೀತಿ ತೊಂದರೆ ಇಲ್ದಿರಾ ಅವರಿಗೆ, ಎಲ್ಲ ಅವರ ಜೀವನದಲ್ಲಿ ಏನು ಅಂದ್ಕೊಳ್ತಾರೆ ಅದೆಲ್ಲ ಕೂಡ ಸಕ್ಸಸ್ ಆಗಲಿ ಅಂತ ರಾಯರ ಬಳಿ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ದೇಶ ಕಾಯೋರು ಯಾರಿರ್ತಾರೆ ಅವ್ರಿಗೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ. ತುಂಬಾ ಖುಷಿ ಆಗುತ್ತೆ, ಈ ಒಂದು ಕೆಲಸ ಸಿಕ್ತು, ನಾನು ಅಂದ್ಕೊಂಡಿರಲಿಲ್ಲ ಮೇಡಮ್, ತುಂಬ ಸರಿ ಅಪ್ಲಿಕೇಶನ್ ಹಾಕಿದ್ದೆ, ತುಂಬ ಸರಿ ಟ್ರೈನಿಂಗ್ ಎಲ್ಲ ಹೋಗಿದ್ದೆ, ಅಟೆಂಡ್ ಮಾಡಿದ್ದೆ, ಯಾವುದು ಕೂಡ ಸಕ್ಸಸ್ ಆಗಿರಲಿಲ್ಲ. ಇದೊಂದು ಲಾಸ್ಟ್ ಕೊನೆ ಸಾರಿ ಬಂದಿರ್ತಾರೆ ಅವರು ಬೆಂಗಳೂರಿಗೆ. ಅದು ಮೆಡಿಕಲ್ ಟೆಸ್ಟ್ ಇರುತ್ತೆ, ಮೆಡಿಕಲ್ ರಿಪೋರ್ಟ್ ಕೂಡ ಇನ್ನೇನೋ ಬರೋದಿರುತ್ತೆ, ಬರುತ್ತೋ ಇಲ್ವೋ ಬರುತ್ತೋ ಇಲ್ವೋ ಅಂತ ಗೊಂದಲದಲ್ಲಿರ್ತಾರೆ, ತುಂಬ ಕನ್ಫ್ಯೂಸಲ್ಲಿರ್ತಾರೆ. ರಾಯರೇ ಪವಾಡನ ಮಾಡಿದರು ಇವ್ರ ಜೀವನದಲ್ಲಿ ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ ಆ ಒಂದು ಕ್ಷಣನ ಹೇಳೋದಕ್ಕೆ. ಸವಿತಾ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಿಮ್ಮ ಕನಸು ನನಸಾಗಿದ್ದ ದಿನನ ನನ್ನ ಜೊತೆ ಶೇರ್ ಮಾಡಿಕೊಂಡ್ರಿ ಅಲ್ವಾ. ನಾನು ಹೇಳಿದಂಥ ಒಂದು ಅನುಷ್ಠಾನದಲ್ಲಿ ನೀವು ಈ ಒಂದು ರಾಯರಿಗೆ ಗಂಧಲೇಪನ ಮಾಡ್ತಾ ಬಂದಿದ್ದರು. ಆ ಒಂದು ಗಂಧಲೇಪನ ಅವರ ಎದೆ ಮೇಲೆ ಎದೆ ಹತ್ರ ಬಂದು ಸ್ಟಾಪ್ ಆಗಿತ್ತು, ಆವಾಗ ಇವರ ಅನುಷ್ಠಾನ ಸಕ್ಸಸ್ ಆಗುತ್ತೆ. ಆವಾಗಲೇ ರಾಯರು ಇವರ ಜೀವನದಲ್ಲಿ ಒಂದು ಪವಾಡನೆ ಸೃಷ್ಟಿಸಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಖುಷಿ ಕೊಡುವಂಥ ಆ ಒಂದು ಎಕ್ಸೈಟ್ಮೆಂಟ್ನ ಹೇಗೆ ಹೇಳ್ಕೊಳ್ತಾರೆ ಅಂತ ಅಂದರೆ ತುಂಬ ಖುಷಿ ಆಗುತ್ತೆ. ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ನೀವು ಖಂಡಿತ ಕಮೆಂಟ್ ಮಾಡಿ, ಎಲ್ರಿಗೂ ಗೊತ್ತಾಗುತ್ತೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು. ಸೊ ರಾಯರನ್ನು ನಂಬಿಕೆಟ್ಟವರಿಲ್ಲ ಅನ್ನೋ ಹಾಗೆ ಅವರ ನಾಮಸ್ಮರಣೆಯನ್ನು ಮಾಡ್ತಾ, ಅವರಿಗೆ ಪೂಜೆನ ಮಾಡ್ತಾ, ಸರಳವಾಗಿ ಪೂಜೆನ ಮಾಡ್ತಾ ಬರ್ತಾ ಇರ್ತಾರೆ ಇವರು.
ತುಂಬಾ ಖುಷಿ ಪಡುವಂಥ ವಿಷಯ ಅವರ ಜೀವನದಲ್ಲಿ. ನಾನು ಕೂಡ ಸರ್ಕಾರಿ ಕೆಲಸನ ತಗೊಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ತುಂಬ ಸರಿ ಟ್ರೈ ಮಾಡ್ತಾ ಇದ್ದೆ, ಲಾಸ್ಟ್ ಇದೊಂದು ಸರಿ ನೋಡೋಣ ಅಂತ ಹಾಕಿದ್ದು. ಬಟ್ ನನಗೆ ಇದೆಲ್ಲವೂ ಸಕ್ಸಸ್ ಆಗಿದ್ದು ರಾಯರಿಂದ ಅಂತಲೇ ಹೇಳ್ತಾರೆ. ಅದು ಖಂಡಿತ, ನಾವು ಏನೇ ಒಂದು ಮಾಡ್ತೀವಿ ಅಂತಂದ್ರೂ ರಾಯರ ಅವರ ಆಶೀರ್ವಾದ ಇಲ್ಲದೆ ಯಾವುದೂ ಕೂಡ ನಡೆಯಲ್ಲ. ಅದು ರಾಯರ ಭಕ್ತರಿಗೆ ಮಾತ್ರ ಗೊತ್ತಿರುತ್ತೆ, ರಾಯರ ಅವ್ರ ಜೀವನದಲ್ಲಿ ಎಷ್ಟು ಪವಾಡನ ಸೃಷ್ಟಿಸಿರ್ತಾರೆ ಮತ್ತು ಎಷ್ಟು ನೆಮ್ಮದಿನ ಇರುತ್ತೆ ಮನಸ್ಸಲ್ಲಿ ಅಂತ. ರಾಯನನ್ನು ನಂಬಿಕೆಟ್ಟವರಿಲ್ಲ ಅನ್ನೋ ಹಾಗೆ ಪ್ರತಿದಿನ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಾಗ ರಾಯರ ನಾಮಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತಾ ಇರ್ತೀನಿ ಪ್ರತಿ ಸಾರಿ. ರಾಯರ ಭಕ್ತರಾಗಿ ರಾಯರಿಗೆ ಅಟ್ಲೀಸ್ಟ್ ನಾವು ಪೂಜೆ ಮಾಡೋಕ್ಕಾಗಲ್ಲ, ಅವತ್ತು ಮಿಸ್ ಆಯ್ತು ಅನ್ನೋ ದಿನವೂ ಕೂಡ ನಾವು ಅವರ ನಾಮಸ್ಮರಣೆ ಮಾಡಿದ್ರೆ ಸಾಕು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ಕೆಲವರಿಗೆ ನಾನಾ ರೀತಿಯ ರಾಯರು ಹೂ ಪ್ರಸಾದ ರೀತಿ ಕೊಡ್ತಾರೆ ಸೂಚನೆನ, ಹಾಗೆ ರಾಯರು ಕೂಡ ಕನಸಲ್ಲಿ ಬಂದು ಕೂಡ ಸೂಚನೆನ ನೀಡ್ತಾರೆ ಸ್ನೇಹಿತರೆ. ಖಂಡಿತ ಇದೆಲ್ಲವೂ ಒಂದು ಒಳ್ಳೆಯ ರೀತಿ, ಒಳ್ಳೆ ಪಾಸಿಟಿವಿಟಿ ಅಂತಲೇ ಅನ್ಬೋದು ನಮ್ಮ ಲೈಫಲ್ಲಿ. ರಾಯರ ಆಶೀರ್ವಾದ ಅದಿಲ್ಲದೆ ನಮ್ಮ ಜೀವನದಲ್ಲಿ ಏನೂ ಕೂಡ ಅವರು ಮಾಡಲ್ಲ ಅಂದರೆ ರಾಯರ ಭಕ್ತರು ಯಾರಿರ್ತಾರೆ ಅವರು ರಾಯರ ಅಪ್ಪಣೆ ಕೇಳಿ ಅಂದರೆ ರಾಯರ ಹತ್ರ ಒಂದು ಹೂ ವರವನ್ನು ಕೇಳಿ ಅದಾದ ಮೇಲೆ ಮುಂದಿನ ಕೆಲಸಗಳನ್ನು ಶುರು ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಇದು ರಾಯರ ಭಕ್ತರು ಯಾರಿರ್ತೀರ ನೀವು ಕೂಡ ಮಾಡ್ತಿರ್ತೀರ. ನೀವು ಯಾರೆಲ್ಲ ನೀವೇನೇ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೂ ರಾಯರ ಆಶೀರ್ವಾದ ತಗೊಂಡು ಕೆಲಸನ ಶುರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ರಾಯರ ಆಶೀರ್ವಾದ ಪಡೆದುಕೊಂಡು ನಾನು ಕೆಲಸನ ಮುಂದೆ ಮಾಡೋದು ಅಂತ ಹೇಳ್ತಾ ಇರ್ತೀರಿ ಅಲ್ವಾ, ತುಂಬ ಜನರು ಇರ್ತೀರ ಸ್ನೇಹಿತರೆ, ಅದು ನನಗೂ ಗೊತ್ತು. ಸೊ ನಾನು ಮಾಡುವಂಥ ಪೂಜೆ ಪುರಸ್ಕಾರಗಳಲ್ಲಿ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಆ ಒಂದು ಗಂಧಲೇಪನದ ಬಗ್ಗೆನೂ ಕೂಡ ನಾನು ಶೇರ್ ಮಾಡಿದ್ದೆ, ಹಾಗೆ ಒಂದು ಗಂಧಲೇಪನದ ಬಗ್ಗೆ ಅವರು ಕೂಡ ಅದೇ ರೀತಿ ಮಾಡಿ ನನ್ನ ಜೀವನದಲ್ಲಿ ಮಿರಾಕಲ್ ಅಂತ ಅನ್ನಿಸ್ತು ಮೇಡಮ್. ಅದು ಒಂದು ಬಂದು ನಾನು ಅರ್ಧಕ್ಕೆ ಅಷ್ಟೇ ಗಂಧನ ಹಚ್ಚಿದ್ದು, ಆವಾಗಲೇ ಕೂಡ ನಾನು ಅಂದ್ಕೊಂಡಿದ್ದು ಏನು ಸಂಕಲ್ಪ ಮಾಡಿದ್ದೆ ನೆರವೇರ್ತು ಅಂತ ಹೇಳ್ತಾರೆ ಸ್ನೇಹಿತರೆ. ನನ್ನ ಸಬ್ಸ್ಕ್ರೈಬರ್ ಸವಿತಾ ಯಾವ ಒಂದು ಅನುಷ್ಠಾನ ಮಾಡಿದ್ರು ಅಂತ ನಿಮಗೆ ಗೊತ್ತಾಯಿತು ಅಲ್ವಾ. ಸಂಪೂರ್ಣವಾಗಿ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಆಗಲಿ, ನೀವು ಏನಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಒಂದು ರಾಯರ ಬಗ್ಗೆ ಪೂಜೆ ಮಾಡ್ತಿರ್ತೀರ, ವ್ರತಗಳನ್ನು ಮಾಡ್ತಿರ್ತೀರ, ಹಾಗೆ ನೀವು ಕೂಡ ಗಂಧಲೇಪನ ಮಾಡಬೇಕು ರಾಯರಿಗೆ. ನನ್ನ ಜೀವನದಲ್ಲೂ ಇವರ ರೀತಿ ನನಗೆ ಪವಾಡ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಮಾಡಿ ಸ್ನೇಹಿತರೆ, ಒಳ್ಳೆಯದಾಗುತ್ತೆ. ನಾನು ಮತ್ತೆ ಸಿಗ್ತೀನಿ ಹೊಸ ಮಾಹಿತಿ ಜೊತೆಗೆ. ಧನ್ಯವಾದಗಳು ಸ್ನೇಹಿತರೆ.